ಮುಖಂಡರು ತಾವು ಈ ಭಾಗದಲ್ಲಿ ಇರಬೇಕು. ಅವರು ನಾಮಪತ್ರ ಸಲ್ಲಿಸಿದ ನಂತರ ಬಂದು ತಮ್ಮನ್ನ ಸೇರುವವರಿದ್ದಾರೆ. ಜಾತಿ ಧರ್ಮದ ಹೆಸರಲ್ಲಿ ಜನರನ್ನು ಒಡೆಯದು ಕಾಂಗ್ರೆಸ್. ಬಲಿದಾನ ತ್ಯಾಗದ ಪ್ರತೀಕವೇ ಕಾಂಗ್ರೆಸ್. ಹೌದು, ಎಲ್ಲರಿಗೂ ಪ್ರಸಾದ್ ಕಾಂಚನ್ ಅವರು ಇವತ್ತು ನಾಮಪತ್ರ ಸಲ್ಲಿಸುವಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಶ್ರೀಯುತ ಅವರನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಯುವಕರು ನಾಯಕರು ಆದಂತ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರನ್ನು ಕೂಡ ಈ ಆತ್ಮೀಯವಾಗಿ ಸಭೆಗೆ ಕರೆಸಿಕೊಂಡು ಹೋಗುವಂತಹ ಸನ್ಮಾನ್ಯ ಕೆಪಿಸಿಸಿಯ ಪಕ್ಷದ ನನ್ನ ಸ್ನೇಹಿತರೆ ವಿನಯ್ ಕುಮಾರ್ ಸೊರಕೆ ಅವರು ಅದನ್ನ ಬಿಡುಗಡೆ ಮಾಡ್ತಾರೆ. ಮಾರ್ಗದರ್ಶನದಲ್ಲಿ ಮಾಡಿರುವ ಪ್ರಣಾಳಿಕೆಯನ್ನ ಇದೀಗ ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ವಿನಯ್ ನಾನೀಗಲೇ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ. ನನಗೆ ಸಹಕರಿಸಿದ ನಮ್ಮ ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ನಮ್ಮ ರಾಜ್ಯದ ನಾಯಕರಾದ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನಗೆ ನಾಯಕನಾಗಿ ಇಲ್ಲಿ ಅಭ್ಯರ್ಥಿಯಾಗಿ ಒಂದು ಅಪರ್ಚುನಿಟಿ ಕೊಟ್ಟಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮಲ್ಲಿ ಉಡುಪಿಯಲ್ಲಿ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ನಾನು ಈಗಾಗಲೇ ಹೇಳಿದಾಗೆ ನಾವು ಕಳೆದ 5-10 ವರ್ಷದಿಂದ ಖಾಲಿ ಒಂದು ಕರಪ್ಷನಿಂದ ನಮ್ಮ ಸರ್ಕಾರ ನಡೀತಾ ಇದೆ. ಅದನ್ನು ನಾವು ನಿಲ್ಲಿಸಬೇಕಾಗಿದೆ. ಯುವಜನರಿಗೆ ಉದ್ಯೋಗ ಸೃಷ್ಟಿಸಬೇಕಾಗಿದೆ. ಇಲ್ಲಿ ಸಾಕಷ್ಟು ಅವಕಾಶ ಇರುವಂತ ಟೂರಿಸಂ ಡೆವಲಪ್ಮೆಂಟ್ ಹಾಗೂ ಫಿಶರೀಸ್ ಡೆವಲಪ್ಮೆಂಟ್ ಹಾಗೂ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಡೆವಲಪ್ಮೆಂಟ್, ಇದಕ್ಕೆ ನಾವು ಈ ವರ್ಷ ಪ್ರಸ್ತುತ ಕಾಂಗ್ರೆಸ್ ಪಕ್ಷದವರು ಅಭ್ಯರ್ಥಿಯಾಗಿ ನಾವು ಇದಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಟ್ಟು ನಾವು ಏನಾದರೂ ನಮ್ಮ ಉಡುಪಿಯ ಮತದಾರರು ನನ್ನನ್ನು ಶಾಸಕನಾಗಿ ಮಾಡಿದರೆ ನಾನು ಈ ಸೆಗ್ಮೆಂಟಿಗೆ ಖಂಡಿತವಾಗಿಯೂ ಇದನ್ನೊಂದು ಮೇಲ್ದರ್ಜೆಗೆ ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ನಾಲ್ಕು ಸೆಟ್ಟಲ್ಲಿ ನಾವು ಹಾಕಿದ್ದೇವೆ, ನಾಲ್ಕು ಸೆಟ್ಟಲ್ಲಿ ನಾವು ನಾಮಪತ್ರ ಹಾಕಿದ್ದೇವೆ. ಅದನ್ನು ಸ್ವಲ್ಪ ಚೆಕ್ ಮಾಡಲಿಕ್ಕೆ ಮಾಡಿ ಈಗ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದರು. ಹಾಗೆ ಪ್ರತಿಪಕ್ಷದ ಅಭ್ಯರ್ಥಿ ಹೇಗೆ ಅವರ ಸವಾಲನ್ನು ಎದುರಿಸ್ತಿದ್ದೀವಿ? ಪ್ರತಿಪಕ್ಷದ ಅಭ್ಯರ್ಥಿ ನಾವು ಅವರನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಚಾಲೆಂಜ್ ಇದೆ. ಸಿ ನಾನು ಈಗಾಗಲೇ ನಾನು ಮ್ಯಾನೇಜ್ಮೆಂಟ್ ಪರ್ಸನ್, ಇಲ್ಲಿ ನಾಯಕತ್ವದ ಒಂದು ಅಗತ್ಯ ಇದೆ. ಆ ನಾಯಕತ್ವ ಎಲ್ಲ ನನ್ನಲ್ಲಿ ಇದೆ. ಅದಕ್ಕಾಗಿ ನನ್ನ ಪಕ್ಷದವರು ನನ್ನನ್ನು ಗುರುತಿಸಿ ಇಲ್ಲಿ ಅಭ್ಯರ್ಥಿಯಾಗಿ ಕಳಿಸಿದ್ದಾರೆ. ಈಗ ಕಾಂಗ್ರೆಸ್ಸಿಗೆ ಒಂದು ಇಡೀ ರಾಜ್ಯದಲ್ಲಿ ಒಂದು ನಮ್ಮ ಒಂದು ರಾಜ್ಯವನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಸವಾಲಿದೆ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ಸಾಧಾರಣ ಒಂದು 70 to 75 ಅಭ್ಯರ್ಥಿಗಳನ್ನು, ಹೊಸ ಅಭ್ಯರ್ಥಿಗಳನ್ನೇ ಅವರು ನೇಮಿಸಿದ್ದಾರೆ. ಇದು ಯಾಕೆ ನೇಮಿಸಿದ್ದಾರೆ ಅಂದರೆ ನಮ್ಮ ಈಗ ಪ್ರಸ್ತುತ ಇರುವ ಮತದಾರರು ಯಂಗ್ ಮೈಂಡ್ಸೆಟ್ನ ಮತದಾರರಾಗಿದ್ದಾರೆ. ಅಭ್ಯರ್ಥಿಗಳು ಕೂಡ ಅದೇ ಮೈಂಡ್ಸೆಟ್ನ ಅಭ್ಯರ್ಥಿ ಆಗಿದ್ದರೆ ಈ ಮತದಾರರನ್ನು ಹೋಲಿಸಲಿಕ್ಕೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ ಒಂದು ಆ ನಿಶ್ಚಯದಲ್ಲಿ ನಮ್ಮನ್ನೆಲ್ಲ ಇವತ್ತು ಹೊಸ ಮುಖದಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನಮ್ಮನ್ನು ಇಲ್ಲಿ ಅಭ್ಯರ್ಥಿಯಾಗಿ ನೇಮಿಸಿದ್ದಾರೆ. ಸ್ವಲ್ಪ ದಿವಸ ಇರೋದು ಸ್ಟಾರ್ ಕ್ಯಾಂಪೇನರ್ಸ್ ಏನಾದರೂ ಲಿಸ್ಟ್ ಬಂತ, ಹೇಗೆ ಇಲ್ಲಿ ಯಾರು ನಿರೀಕ್ಷೆ ಮಾಡ್ಬೋದು? ಪ್ರಾಯಶಃ ನಮಗೆ ಈ ನಾಮಿನೇಷನ್ ಆಗುವ ಕೊನೆಯ ದಿವಸ ನಮಗೆ ಅದು ಕೊಡ್ತಾರಂತ ಹೇಳಿದ್ದಾರೆ. ಎಲ್ಲ ಪ್ಲಾನಿಂಗ್ ಎಲ್ಲ ಆಗ್ತಾಯಿದೆ. ಈಗಾಗಲೇ 35 ಸ್ಟಾರ್ ಕ್ಯಾಂಪೇನರ್ಸನ್ನು ಈಗಲೇ ಗುರುತಿಸಿ ಇಟ್ಟಿದ್ದಾರೆ. ನಾಮಿನೇಷನ್ ಆದ ಕೂಡಲೇ ನಮಗೆ ಸ್ಟಾರ್ ಕ್ಯಾಂಪೇನರ್ಸ್ ಯಾವಾಗ ಇರ್ತಾರೆ, ಯಾವಾಗ ಇಲ್ಲಿ ನಾವು ಕ್ಯಾಂಪೇನ್ ಮಾಡಬೇಕು ಅದರ ವಿಷಯದಲ್ಲಿ ನಮಗೆ ಅವರು ಇನ್ಫಾರ್ಮೇಷನ್ ಮಾಡ್ತಾರೆ. ಇವತ್ತು ಅದೇ ಆಕಾಂಕ್ಷಿ, ಕಾಂಗ್ರೆಸ್ ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ ಆಗಿದ್ದು ಒಬ್ಬರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತೇಳಿ ಒಂದು ಸುದ್ದಿ ಇದೆ. ಏನು ಅಂತ ಹೇಳಿ ನಮ್ಮ ಹೋಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದರೆ ಪಕ್ಷದಲ್ಲಿ ಇದ್ದವರು ಅವರಿಗೆ ಏನು ಸ್ವಲ್ಪ ಬೇಸರಾಗಿ ಇಷ್ಟು ತನಕ ಏನಾದರೂ ಹೇಳಿದ್ದಾರೆ, ಶಿವಾಯ ನಾಮಿನೇಷನ್ ಫೈಲ್ ಮಾಡಿದಾರಾ ಇಲ್ವನಂತ ನಮಗೆ ಗೊತ್ತಿಲ್ಲ. ಆದರೆ ನಾಮಿನೇಷನ್ ಫೈಲ್ ಮಾಡಿದರೂ ಅದನ್ನು ವಿಡ್ರಾ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಆ ಸಮಯದ ತನಕ ನಾವು ವೇಟ್ ಮಾಡಿ ನೋಡ್ತೇವೆ. ನಮ್ಮ ವರಿಷ್ಠರು ಅವ್ರ ಹತ್ರ ಈಗಾಗಲೇ ಮಾತಾಡಿದ್ದಾರೆ. ಒಂದೆರಡು ರೌಂಡಲ್ಲಿ ಅವರದ್ದು ಕೆಲವು ಆಶೆ ಇದೆ, ಅವರು ನಮಗೆ ಕೆಲವು ಆಶೆಯನ್ನು ತೋರಿಸಿದ್ದಾರೆ. ಅದನ್ನು ನಾವು ನಿವಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ಆಗ ಮಾತಾಡಿದ್ದೇವೆ, ಆಮೇಲೆ ನಾವು ಮಾತಾಡಲಿಲ್ಲ. ಒಮ್ಮೆ ನಾವು ಅವರ ಮನೆಗೆ ಭೇಟಿ ನೀಡಿ ಸೆಕೆಂಡ್ ಡೇ ನನ್ನ ಕ್ಯಾಂಡಿಡೇಟ್ ಆಗಿ ಯಾವಾಗ ಸೂಚಿಸಿದ್ದಾರೆ ಅದರ ಎರಡನೇ ದಿವಸನೇ ನಾನು ಹೋಗಿ ಅವರನ್ನು ಸಮುದಾಯಿಸಿ ಬಂದಿದ್ದೇನೆ. ಒಳಗಡೆ ನನ್ನ ಜೊತೆಗೆ ಇವರು ವಿನಯ್ ಕುಮಾರ್ ಸೊರಕೆ ಅವರಿದ್ದರು. ಆನಂತರ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದರು. ಆಮೇಲೆ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು. ಸೊ ಅಮ್ಮ ಇದ್ದರು, ನಾಲ್ಕೇ ಜನ ಇದ್ದರು. 1+4. ಎಷ್ಟು ಗಂಟೆಗೆ ಲ್ಯಾಂಡ್ ಆಗಬೇಕಾಗಿದ್ದ ಅದಕ್ಕಿಂತ ಮೊದಲೇ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಯಿತು. ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ನಮಗೆ ಬಂದಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಹಣದ ಗಂಟು ಬಂದಿದೆ, ಹಣದ ಗಂಟು ರವಾನೆ ಆಯಿತು. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದೆ, ಹೆಲಿಕಾಪ್ಟರ್ನ ಮುಖಾಂತರ ನಮ್ಮ ಜಿಲ್ಲೆಗೆ ಹಣದ ಗಂಟುನ ರವಾನೆ ಆಗ್ತಾ ಇದೆ ಅನ್ನೋದರ ಬಗ್ಗೆ. ಇವತ್ತು ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಕಂಪನ ಆಗ್ತಾ ಇದೆ. ಅವರ ಪಕ್ಷದಲ್ಲಿ ಜಗದೀಶ್ ಶೆಟ್ಟರು ಬಿಜೆಪಿಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಯಾವುದೇ ಕ್ಷಣದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಹಾಗೆ ಆಯ್ತು, ನನಗಿಂತ ಫಾಸ್ಟ್ ಇದ್ದೀರಿ ನೀವು. ಸವದಿ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಕೆ ಮಾಡಿದಂಥವರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮಗೆ ದ್ರೋಹ ಮಾಡಿದಂಥ ಯಾರು ಅಲ್ಲಿಯ ಶಾಸಕ ಇದ್ದಾನೆ ಅವನ ವಿರುದ್ಧ ಸ್ಪರ್ಧೆ ಮಾಡುವಂಥ ರೀತಿಯ ಸನ್ನಿವೇಶ ಇವತ್ತು ರೂಪಿತ ಆಗಿದೆ. ಇಂಥ ಸಮಯದಲ್ಲಿ ನಮಗಿರುವಂಥದ್ದು ನಮ್ಮ ಕಾರ್ಯಕ್ರಮಗಳು. ಚುನಾವಣೆಗಿಂತ ಮೊದಲೇ 4 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ. ಒಂದು, 200 ಯೂನಿಟ್ನವರೆಗೆ ಧರ್ಮಾರ್ಥವಾಗಿ ಕರೆಂಟ್ ಕೊಡುವಂಥ ಕಾರ್ಯಕ್ರಮ, 1600 ರೂಪಾಯಿಯ ಪ್ರಯೋಜನ. ಇನ್ನೊಂದು, 2000 ರೂಪಾಯಿಯನ್ನು ಆ ಮನೆಯ ಒಡತಿಯ ಅಕೌಂಟಿಗೆ ಹಾಕುವಂಥದ್ದು. ಗ್ಯಾಸ್ಗೆ ಜಾಸ್ತಿ ಆಗಿದೆ, ನಮ್ಮೆಲ್ಲ ತೆರಿಗೆ ಹಾಕಿದ್ದಾರೆ, ಬೆಲೆ ಏರಿಕೆ 3 ಪಾಲು ಜಾಸ್ತಿ ಆಗಿದೆ. 3600 ರೂಪಾಯಿಯ ಪ್ರಯೋಜನ ಪ್ರತಿ ಮನೆಗೆ ಕೂಡ, APL ಇಲ್ಲ, BPL ಇಲ್ಲ. ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಸಿಗ್ನೇಚರ್ ಮಾಡಿ, ಅದೇ ರೀತಿಯಾಗಿ DK ಶಿವಕುಮಾರ್ ಸಿಗ್ನೇಚರ್ ಮಾಡಿ ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಕೆಲವರು ಕೊಂಡೋಗಿ ದೇವರ ಮನೆಯಲ್ಲಿ ಇಟ್ಟಿದ್ದಾರೆ ಅದನ್ನು. ಮತ್ತು ಅದೇ ರೀತಿಯಾಗಿ BPL ಕಾರ್ಡ್ನವರಿಗೆ 7 kg ಅಕ್ಕಿ ಇತ್ತು, ಅದನ್ನು ಬಿಜೆಪಿಯವರು 5 kg ಮಾಡಿದ್ರು, ಇನ್ನು 3 kg ಆಗ್ತದೆ, ನಂತರ ಇಲ್ಲದ ಹಾಗೆ ಆಗ್ತದೆ. 10 kg ಅಕ್ಕಿಯನ್ನು ಕೊಡ್ತಾ ಇದ್ವಿ ಧರ್ಮಾರ್ಥವಾಗಿ. ಒಬ್ಬರಿಗೆ 10 kg, 5 ಜನರಿಗೆ 50 kg ಕೊಡುವಂಥ ಕೆಲಸ ಕಾರ್ಯಕ್ಕೆ ನಾವು ಕಟಿಬದ್ಧರಾಗಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ವಿ. 4000 ರೂಪಾಯಿಯ ಪ್ರಯೋಜನ ಆಯಿತು ಪ್ರತಿ ಮನೆಗೆ. 4000 ರೂಪಾಯಿಯ ಪ್ರಯೋಜನ ಆದರೆ ವರ್ಷಕ್ಕೆ 48,000 ರೂಪಾಯಿಯ ಪ್ರಯೋಜನ ಆಯಿತು. ವರ್ಷಕ್ಕೆ 48,000 ರೂಪಾಯಿಯ ಪ್ರಯೋಜನ ಆದರೆ 5 ವರ್ಷಕ್ಕೆ ಹತ್ತಿರ 3 ಕಾರ್ಯಕ್ರಮದ ಮುಖಾಂತರ 2.5 ಲಕ್ಷ ರೂಪಾಯಿಯ ಪ್ರಯೋಜನ ಸಿಗ್ತದೆ 5 ವರ್ಷಕ್ಕೆ. ಇವರು ಹೆಲಿಕಾಪ್ಟರ್ ಮುಖಾಂತರ ಗಂಟು ತಂದ್ರಲ್ಲ, 1 ರೂಪಾಯಿ ಕೊಡ್ತಾರೆ ಒಟ್ಟಿಗೆ, 2 ರೂಪಾಯಿ ಕೊಡ್ತಾರೆ. ಎಷ್ಟು ದಿವಸಕ್ಕೆ? 5 ವರ್ಷದಲ್ಲಿ ಎರಡು ದಿವಸಕ್ಕೆ ಖುಷಿ ಪಡ್ಬೋದು. ಆದರೆ ಇವತ್ತು ನಮ್ಮ ಕಾರ್ಯಕ್ರಮ 5 ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಕೊಡುವಂತ ಕಾರ್ಯಕ್ರಮ. ವಿದ್ಯಾನಿಧಿ, ಯುವ ನಿಧಿ, ಯಾರು ಪದವಿ ಇದ್ದಾರೆ ಅವರಿಗೆ ಅವರ 2 ವರ್ಷಗಳ ಕಾಲ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಕೂಡ 3000 ರೂಪಾಯಿ ಹಣವನ್ನು ಹಾಕಬೇಕು. ಉದ್ಯೋಗ ಇಲ್ಲದ ಪದವೀಧರು ಇದ್ದವರು, ಉದ್ಯೋಗ ಇಲ್ಲದವರು, ಡಿಪ್ಲೊಮಾ ಯಾರು ಮಾಡಿದ್ದಾರೆ ಅವರ ಅಕೌಂಟಿಗೆ 1,500 ರೂಪಾಯಿ ಹಾಕಬೇಕು. ಇವತ್ತು 2 ವರ್ಷಗಳ ಕಾಲ ಹಾಕಬೇಕು ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಕರಾವಳಿ ಪ್ರದೇಶಕ್ಕೆ 3 ಜಿಲ್ಲೆಗಳಿಗೆ 2500 ಕೋಟಿ ರೂಪಾಯಿಯ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಮೀನುಗಾರ ಬಾಂಧವರಿಗೆ 10% ಇದ್ದಂಥ ಸಬ್ಸಿಡಿಯನ್ನು 25% ಕೊಡುವಂಥದ್ದು, ಮಹಿಳೆಯರಿಗೆ 0 ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು, ಬೇರೆ ಬೇರೆ ನಿಗಮಗಳನ್ನು ಮಾಡುವಂಥದ್ದು. ಬಂಟ್ ಸಮಾಜದ ನಿಗಮ ಮಾಡಿದ್ದೇವೆ, ಅದೇ ರೀತಿಯಾಗಿ ಬಿಲ್ಲವ ಸಮಾಜ, ನಾರಾಯಣಗುರು ನಿಗಮ ಘೋಷಣೆ ಮಾಡಿದ್ದೇವೆ. ಇವತ್ತು ವಿಶ್ವಕರ್ಮ ಇರ್ಬೋದು, ಕುಲಾಲ್ ಕಮ್ಯುನಿಟಿ ಇರ್ಬೋದು, ದೇವಾಡಿಗ ಸಮಾಜ ಇರ್ಬೋದು, ಗಾಣಿಗ ಸಮಾಜ ಇರ್ಬೋದು, ಎಲ್ಲ ಸಮಾಜದವರು ಕೂಡ ಪ್ರತ್ಯೇಕವಾದಂಥ ನಿಗಮವನ್ನು ಮಾಡಿ ಅವರೆಲ್ಲರಿಗೂ ಕೂಡ ಅವರ ಸಮುದಾಯದ ಏಳಿಗೆಗೋಸ್ಕರ ಕೆಲಸ ಕಾರ್ಯ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತ ಬಾಂಧವರಿಗೆ 3,400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿತ್ತು, ಈ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದೆ. SC ST ಅವರಿಗೆ 24% ಕಡ್ಡಾಯವಾಗಿ ಸಂವಿಧಾನಬದ್ಧವಾಗಿ ಖರ್ಚು ಮಾಡಬೇಕು. ಆದರೆ ಮಕ್ಕಳಿಗೆ ಸ್ಕಾಲರ್‌ಶಿಪ್ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಪ್ರಸಾದ್ ಕಾಂಚನ್ ಪದವೀಧರ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್, ಇವತ್ತು ಹೊಸ ಯುವಕ. ಹೆಚ್ಚಿನ ಅಂಶ ಇವರಿಗೆ ಆಶೀರ್ವಾದವನ್ನು ಮಾಡಿದರೆ ಅದು ವಿನಯ್ ಕುಮಾರ್ ಸೊರಕೆ ಕೂಡ ಆಶೀರ್ವಾದ ಮಾಡಿದಾಗೆ, ಅದು ನಮ್ಮ ಪಕ್ಷದ ಉದಯ ಕುಮಾರ್ ಶೆಟ್ಟಿ ಇದ್ದಾರೆ, ದಿನೇಶ್ ಹೆಗ್ಡೆ ಇದ್ದಾರೆ, ಗೋಪಾಲ್ ಪೂಜಾರಿ ಅವರಿದ್ದಾರೆ, ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದಾಗೆ ಆಗ್ತದೆ. ಸುಳ್ಳು ಕಳಸ್ ಚುನಾವಣೆಯಲ್ಲಿ ಸುಳ್ಳು ಮುಖಾಂತರ ಪ್ರಚಾರ ಮಾಡೋದ್ರ ಮುಖಾಂತರ ನಮ್ಮನ್ನು ಸೋಲಿಸುವಂಥ ಕೆಲಸ ಕಾರ್ಯ ಆಯಿತು. ಸುಳ್ಳು ಪ್ರತಿ ಸಲ ಕೂಡ ನಡೆಯುವುದಿಲ್ಲ. ಸುಳ್ಳು ಒಂದು ಸಲ ನಡೆಯಬಹುದು, ಆದರೆ ಈ ಜಿಲ್ಲೆಯ ಮತದಾರ ಬಾಂಧವರು ಪ್ರಬುದ್ಧರಾಗಿದ್ದಾರೆ. ಯಾವುದು ಸುಳ್ಳು ಯಾವುದು ಸತ್ಯ ಅಂತೇಳಿ ಅರ್ಥೈಸಿಕೊಳ್ಳುವಂಥ ಶಕ್ತಿ ಇದೆ. ಆ ದೃಷ್ಟಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಪ್ರಸಾದ್ ಕಾಂಚನ್ ಅವರಿಗೆ ಸಂಪೂರ್ಣವಾಗಿ ಇವತ್ತು ಹಿಂದುಳಿದ ವರ್ಗದವರು ಆಲೋಚನೆ ಮಾಡಬೇಕು. ನಮ್ಮ ಮೀಸಲಾತಿಯನ್ನು ಕಿತ್ತು ತೆಗೆದು ಬಲಿಷ್ಠ ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಅಲ್ಪಸಂಖ್ಯಾತರಿಗಿದ್ದಂಥ ಟು ಬಿ ರಿಸರ್ವೇಷನ್ ಅನ್ನು ಕಿತ್ತು ತೆಗೆದು ಬಲಿಷ್ಠ ಸಮಾಜಕ್ಕೆ ಕೊಡುವಂಥ ಕೆಲಸ ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸಮೀಕರಣ ಇವತ್ತು ನಾವೆಲ್ಲರೂ ಕೂಡ ಸಮೀಕರಣ ಆಗಬೇಕಂತ ಅವಕಾಶ ಇದೆ. ನಮ್ಮ ದೇಶದ ಸಂವಿಧಾನವನ್ನು ಉಳಿಸಬೇಕು, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು, ನಮ್ಮ ದೇಶದ ಜಾತ್ಯತೀತವಾದಂಥ ವ್ಯವಸ್ಥೆಯನ್ನು ಉಳಿಸುವಂಥ ರೀತಿಯ ನಿರ್ಧಾರವನ್ನು ಕೈಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಹೆಚ್ಚಿಗೆ ಮತದಿಂದ ಗೆಲ್ಲಿಸುವಂಥ, ಪ್ರಚಂಡ ಮತದಿಂದ ಗೆಲ್ಲಿಸುವಂಥ ಕೆಲಸ ಕಾರ್ಯವನ್ನು ತಾವು ಕೈಗೂಡಿಸಿಕೊಡ್ಬೇಕು ಅಂತ ತಮ್ಮದನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನಾನು ಒಂದೆರಡು ಮಾತು ನಿಲ್ಲಿಸ್ತೀನಿ. ಪ್ರಪಂಚದ ಒಂದು ಒಂದು ಚಿಹ್ನೆಯಲ್ಲಿ ನಾವು ಇವತ್ತು ಉಡುಪಿಯನ್ನು ನಾವು ಇವತ್ತು ಕಾಣ್ತೇವೆ. ನಾನು ಮೊತ್ತ ಮೊದಲಿಗಾಗಿ ಇದಕ್ಕೆ ಶ್ರಮಿಸಿದ, ನಮ್ಮ ಈ ಕ್ಷೇತ್ರಕ್ಕೆ ಸಲ್ಲಿಸಿದ ಡಾಕ್ಟರ್ ಟಿ ಎ ಪೈ ಅವರು, ಶ್ರೀ ರಂಗನಾಥ್ ಶೆಣೈ ಅವರು, ನಮ್ಮ ಹಿರಿಯರಾದ ಶ್ರೀ ಆಸ್ಕರ್ ಫೆರ್ನಾಂಡಿಸ್ ಅವರು, ಹಾಗೂ ಇಲ್ಲಿಯ ಶಾಸಕನಾಗಿ ಕೆಲಸ ಮಾಡಿದ ಯು ಆರ್ ಸಭಾಪತಿಯನ್ನು ಇಲ್ಲಿ ನಾನು ಸ್ಮರಿಸಲಿಕ್ಕೆ ನಾನು ಇವತ್ತು ಸ್ಮರಿಸ್ತಾ ಇದ್ದೇನೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಕೊಡುಗೆಯಿಂದ ನಮ್ಮ ಈ ಉಡುಪಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೆದಿದೆ ಅಂತ ನನಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಬಿ ಜೆ ಪಿಯಲ್ಲಿ ಕೂಡ ನಮ್ಮಲ್ಲಿ ಒಬ್ಬರು ಇಲ್ಲಿ ಶಾಸಕರು ಮತ್ತು ಮಿನಿಸ್ಟ್ರಾಗಿದ್ದರು, ಡಾಕ್ಟರ್ ವಿ ಎಸ್ ಆಚಾರ್ಯವನ್ನು ಯಾವಾಗ ಅವರು ಇವತ್ತು ಇಲ್ಲಿಂದ ದೈವಾಧೀನ ಆಗಿದ್ರ ಬಿ ಜೆ ಪಿ ರಾಜ್ಯದಲ್ಲೇ ಇವತ್ತು ಧೂಳಿಪಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಈ ಕಾರ್ಯಕರ್ತರ ಸಮಾವೇಶದಲ್ಲಿ ನಮಗೆ ಸಮಯ ಅಭಾವ ಇದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ನನ್ನ ಕ್ಯಾಂಡಿಡೇಟ್ ಆಗಿ ಸಿಲೆಕ್ಷನ್ ಮಾಡಿದ್ದಕ್ಕೆ ನನ್ನ ಪರಿಶ್ರಮ ಎಲ್ಲ ವರಿಷ್ಠರಿಗೂ, ಶ್ರೀಮತಿ ಸೋನಿಯಾ ಗಾಂಧಿಗೆ, ನಮ್ಮ ಪಾರ್ಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ವಂದಿಸಿ, ನಮ್ಮ ಎಲ್ಲ ಕಾರ್ಯಕರ್ತರು ಈಗ ನಮ್ಮ ಉಡುಪಿಯನ್ನು ಇನ್ನೊಮ್ಮೆ ನಾವು ಪ್ರಪಂಚದ ಬಾವುಟದಲ್ಲಿ ನಾವು ಸಾಗಿಸಬೇಕಾದ್ರೆ ನಮಗೆ ಉತ್ತಮ ನಾಯಕತ್ವ ಅಗತ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಎಡ್ಯುಕೇಷನ್ ಬ್ಯಾಕ್ಗ್ರೌಂಡ್, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನನ್ನ ನಾಯಕತ್ವವನ್ನು ಗುರುತಿಸಿ ನೀವೇ ಪ್ರಸಾದ್ ರಾಜ್ ಕಾಂಚನ್ ಅಂತ ಇವತ್ತು ಮತದಾರರ ಮನೆಗೆ ಹೋಗಬೇಕಂತ ಅಗತ್ಯ ಇದೆ. ನೀವೆಲ್ಲ ಅದನ್ನು ಇವತ್ತು ಆಶೀರ್ವಾದಿಸ್ತೀರಿ ಅಂತ ನನಗೆ ಗೊತ್ತಿದೆ. ನಾನು ಈ ನಿಮ್ಮಲ್ಲಿ ಕನಕಯ ವಿನಂತಿಯನ್ನು ಮಾಡಿ ನಿಮ್ಮ ಹೃದಯಕ್ಕೋಸ್ಕರ ನಾವು ಇಡ್ತೇನೆ. ಕಾರ್ಯಕರ್ತರ ಕಷ್ಟದಲ್ಲಿ ಸುಖದಲ್ಲಿ ನಾನು ನಿರಂತರವಾಗಿ ಭಾಗವಹಿಸ್ತೇನೆ ಅಂತ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಾನು ಈ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಅನೇಕ ಮಧ್ವಾಚಾರ್ಯರಿರ್ಬೋದು, ವಾದಿರಾಜರಿರ್ಬೋದು, ಅನೇಕ ಋಷಿಮುನಿಗಳು, ಸಾಧು ಸಂತರು ಇಡೀ ತಮ್ಮ ಜೀವನವನ್ನು ದೈವ ಚಿಂತನೆಯಲ್ಲಿಯೇ ಕಳೆದು ತಮ್ಮ ಒಂದು ಜೀವನವನ್ನು ಪಾವನಗೊಳಿಸಿಕೊಂಡಂತಹ ಒಂದು ದೇವಭೂಮಿ ಇದು ಉಡುಪಿ. ಇಂತಹ ಉಡುಪಿಯಲ್ಲಿ ಬಹುಶಃ ಇವತ್ತು ಈ ರಾಜಕಾರಣಕ್ಕಾಗಿ ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳನ್ನು ಈಗಾಗಲೇ ನೀವು ಗುರುತಿಸಿಕೊಂಡಿದ್ದೀರಿ. ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮ್ಯ ನಮ್ ಸಜಾಮ್ಯಹಂ ಅಂತ ಹೇಳುವಂಥ ಮಾತನ್ನು ಹೇಳ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನತಕ್ಕಂಥದ್ದು. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನತಕ್ಕಂಥದ್ದನ್ನು ನಮ್ಮ ವಿವೇಚನೆಗೆ ಭಗವಂತ ಬಿಡ್ತಾರೆ, ನಾವೇ ಯೋಚನೆ ಮಾಡಬೇಕಾಗುತ್ತೆ. ಮೋದಿಯವರ ಕೈಗೆ ಅಧಿಕಾರವನ್ನು ಕೊಡುವಾಗ ಒಂದು ದೊಡ್ಡ ಸಂಖ್ಯೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಮಾಡಿ ನಮ್ಮ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ನೆಹರೂರವರ ಒಂದು ಚಿಂತನೆ, ಒಂದು ಗುಂಡು ಸೂಜಿ ಕೂಡ ಆಗದೆ ಇರ್ತಕ್ಕಂಥ ಈ ಭಾರತದಲ್ಲಿ ಜನ ಒಂದು ಒಪ್ಪತ್ತಿನ ತುಪ್ತಿಗೆ ಪಡೆದಾಡ್ತಿರ್ತಕ್ಕಂಥ ಆ ಒಂದು ಕಾಲಘಟ್ಟದಲ್ಲಿ ಭಾರತವನ್ನು ನಾವು ಭವಿಷ್ಯದಲ್ಲಿ ಹೇಗೆ ಕಟ್ಟಬೇಕು, ಭವ್ಯವೂ ಅಖಂಡವೂ ಆದಂತಹ ಈ ಭಾರತವನ್ನು ಒಂದು ಸ್ವರ್ಗವಾಗಿ ರಾಮ ರಾಜ್ಯದ ಒಂದು ಕಲ್ಪನೆ ಏನಿತ್ತು ಮಹಾತ್ಮ ಗಾಂಧೀಜಿಯವರ ಬಾಪೂಜಿಯವರ ಕಲ್ಪನೆ, ಆ ರೀತಿಯಲ್ಲಿ ನಾವು ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಅದು ಕೃಷಿ ಇರಬಹುದು, ಕೈಗಾರಿಕೆ ಇರಬಹುದು, ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಉದ್ಯೋಗ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿಕೊಳ್ಳುವುದರ ಮೂಲಕ ಅಂದಿನಿಂದ ಇಂದಿನವರೆಗೆ 2014ರವರೆಗೆ ಭಾರತವನ್ನು ಮುನ್ನಡೆಸಿದ ರೀತಿ ಏನಿದೆ ಇವತ್ತು ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಹಿಂದುತ್ವವಾದಿಗಳೇ, ಆದರೆ ಒಂದು ಹೇಳ್ತೇನೆ, ಹಿಂದುತ್ವ ಮೂಲಭೂತವಾದಿಗಳಲ್ಲ, ನಾವೆಲ್ಲ ಹಿಂದುತ್ವವಾದಿಗಳು. ನಾವು ಬೆಳಿಗ್ಗೆ ಎದ್ದು ಪೂಜೆ ಮಾಡದೆ ಮನೆಯಿಂದ ಹೊರಬರುವವರು ಯಾವ ಹಿಂದೂ ಕೂಡ ಇಲ್ಲ ಹಿಂದುತ್ವವಾದಿಗಳು. ಹಿಂದುತ್ವ ಎನ್ನುವ ಶಬ್ದ ಯಾರಿಗೂ ನಾವು ಗುತ್ತಿಗೆ ಕೊಟ್ಟಿಲ್ಲ, ಇದು ನಮ್ಮೆಲ್ಲರೂ ಕೂಡ ನಾವು ಹಿಂದೂ. ಹಾಗೆಯೇ ಹಿಂದೂ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಅನ್ಯ ಧರ್ಮೀಯರನ್ನು ದ್ವೇಷಿಸುವವರಲ್ಲ. ಹಿಂದೂ ಧರ್ಮದ ತಳಾದಿ ಏನು ಅಂತೇಳಿದರೆ, ಮೂಲ ತಿರುಳು ಏನು ಅಂತೇಳಿದರೆ, ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಅದ್ವೈತ ಸಿದ್ಧಾಂತ, ತನ್ನಂತೆಯೇ ಪರರು ಅನ್ನತಕ್ಕಂಥದ್ದು ನಮ್ಮ ವಿಶಾಲವಾದ ಭಾವನೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಅದಕ್ಕಾಗಿ ನಾವು ಎದುರು ನಿಲ್ತೇವೆ ಅನ್ನತಕ್ಕಂಥದಕ್ಕೆ ಅರ್ಥ ಇಲ್ಲ. ನಮ್ಮಲ್ಲಿ ನಮ್ಮ ಅಂತಃಕರಣದಲ್ಲಿ ಪಕ್ಷದ ಮೇಲಿನ ಪ್ರೀತಿ ಬೇರ್ಬಿಟ್ಟದ್ದೇ ಹೌದಾದರೆ ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮುಂದಿನ ದಿನದಲ್ಲಿ ಉಡುಪಿಯ ಸರ್ವೋದಯಕ್ಕಾಗಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಬೇಕು ಅನ್ನತಕ್ಕಂಥ ಮಾತನ್ನು ನನ್ನ ಎಲ್ಲ ಪ್ರೀತಿಯ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಒಂದು 5 ನಿಮಿಷ ಜಾಸ್ತಿ ಆಯಿತು ಅಂತ ಕಾಣ್ತದೆ.